ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಬೆಳಗಾವಿ, ಇಲ್ಲಿರುವಂತ ಹುದ್ದೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ನೇಮಕಾತಿ ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಬೆಳಗಾವಿ, ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿನ ಒಟ್ಟು 46 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ. ಸೊ ದಿನಾಂಕ 21/3/2023 ಅನುಮೋದಿಸಿದಂತೆ ನೇರ ನೇಮಕಾತಿಗೆ ಪ್ರಕಟಣೆ ಹೊರಡಿಸಿರುವ ಹುದ್ದೆಗಳ ಸಂಖ್ಯೆ, ಮೀಸಲಾತಿ, ವಿದ್ಯಾರ್ಹತೆ, ವಯೋಮಿತಿ, ಆಯ್ಕೆ ವಿಧಾನ ಹಾಗೂ ಅರ್ಜಿ ಶುಲ್ಕ ಇತ್ಯಾದಿ ವಿವರಗಳನ್ನು ಈ ಕೆಳಕಂಡಂತೆ ಇರುತ್ತವೆ. ಫಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಸಹಾಯಕ ವ್ಯವಸ್ಥಾಪಕ AHAI. ವೇತನ ಶ್ರೇಣಿ ನೋಡ್ರಿ, 52,650 ರೂಪಾಯಿಂದ 97,100 ರೂಪಾಯಿ ಎರಡು ಹುದ್ದೆಗಳಿವೆ. ಕನಿಷ್ಠ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BBSC ಮತ್ತು AH ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು ಮತ್ತು ಕರ್ನಾಟಕ ಪಶುವೈದ್ಯಕೀಯ ಕೌನ್ಸಿಲ್ನಿಂದ ನೋಂದಣಿ ಪ್ರಮಾಣ ಪತ್ರ ಹೊಂದಿರತಕ್ಕದ್ದು. ಇದಾದ್ಮೇಲೆ ನೋಡ್ರಿ, ಸಹಾಯಕ ವ್ಯವಸ್ಥಾಪಕ ವೇತನ ಶ್ರೇಣಿ ಏನಿಲ್ಲಿದೆ ಅಂದ್ರೆ, 52,650 ರೂಪಾಯಿಂದ 97,100 ರೂಪಾಯಿ ಒಂದು ಹುದ್ದೆ ಇದೆ. ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BCOM ಪದವಿಯ ಜೊತೆಗೆ MBA ಹಣಕಾಸು ಅಥವಾ MCOM ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಮತ್ತು ಕರ್ನಾಟಕ ಸಹಕಾರ ಹಾಲು ಮಹಾಮಂಡಳ ಅಥವಾ ರಾಜ್ಯದ ಯಾವುದೇ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವಿತ್ತ ವಿಭಾಗದಲ್ಲಿ ಕನಿಷ್ಠ 3 ವರ್ಷಗಳ ಸೇವಾ ಅನುಭವ ಹೊಂದಿರತಕ್ಕದ್ದು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ತಾಂತ್ರಿಕ ಅಧಿಕಾರಿ, ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ, ಒಟ್ಟು 3 ಹುದ್ದೆಗಳಿವೆ. ಕನಿಷ್ಠ ವಿದ್ಯಾರ್ಹತೆ ಏನಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BTech ಪದವಿಯನ್ನು ಹೊಂದಿರತಕ್ಕದ್ದು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ತಾಂತ್ರಿಕ ಅಧಿಕಾರಿ, ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಒಂದು ಹುದ್ದೆ ಇದೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BTech ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ತಾಂತ್ರಿಕ ಅಧಿಕಾರಿ ಅಭಿಯಂತರ, ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ, ಒಟ್ಟು 3 ಹುದ್ದೆಗಳಿವೆ. ಸೊ ನೋಡ್ರಿ, ಫಸ್ಟ್ ತಾಂತ್ರಿಕ ಅಧಿಕಾರಿ ಮೆಕ್ಯಾನಿಕಲ್, ಎರಡು ಹುದ್ದೆಗಳಿವೆ. ಇವರೇನ್ ಮಾಡಿರ್ಬೇಕಪ್ಪ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ BTech ಅಥವಾ BA ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಒಂದು ಹುದ್ದೆ ಇದೆ. ಇವರು ಸಹ ಏನ್ ಮಾಡಿರ್ಬೇಕಂದ್ರೆ BTech ಅಥವಾ BA ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಪದವಿಯನ್ನ ಪಡೆದಿರಬೇಕಾಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ತಾಂತ್ರಿಕ ಅಧಿಕಾರಿ QC ಅಥವಾ MBA ಅಂತ. ಸೊ ಇಲ್ಲಿ ಕೂಡ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ. ಕನಿಷ್ಠ ವಿದ್ಯಾರ್ಹತೆ ನೋಡ್ರಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ MSc ಮೈಕ್ರೋಬಯಾಲಜಿ, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ನೀವು ಪಡೆದಿರಬೇಕಾಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ದರ್ಜೆ 3 ಹುದ್ದೆಗಳು, ವಿಸ್ತರಣಾಧಿಕಾರಿ ದರ್ಜೆ 3. ಇಲ್ಲಿ ವೇತನ ಶ್ರೇಣಿ ನೋಡ್ರಿ, 33,450 ರೂಪಾಯಿಂದ 62,600 ರೂಪಾಯಿ, ಒಟ್ಟು 10 ಹುದ್ದೆಗಳಿವೆ. ನೇರ ನೇಮಕಾತಿ ಮೂಲಕ ನೋಡ್ರಿ 8 ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ. ಸೊ ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc, BCOM, BBM, BBA ಪದವಿ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ಎರಡು ಹುದ್ದೆಗಳನ್ನು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಮೀಸಲಾತಿಗೆ ಇಟ್ಟಿರ್ತಾರೆ. ನೆಕ್ಸ್ಟ್ ಇರೋದು ಆಡಳಿತ ಸಹಾಯಕ ದರ್ಜೆ 2, ವೇತನ ಶ್ರೇಣಿ ಬಂದು 27,650 ರೂಪಾಯಿಂದ 52,650, ಒಟ್ಟು 5 ಹುದ್ದೆಗಳಿವೆ. ಸೊ ನೋಡ್ರಿ, ಕನಿಷ್ಠ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಲೆಕ್ಕ ಸಹಾಯಕ ದರ್ಜೆ 2, ವೇತನ ಶ್ರೇಣಿ 27,650 ರೂಪಾಯಿಂದ 52,650, ಒಟ್ಟು 5 ಹುದ್ದೆಗಳಿವೆ. ಸೊ ನೋಡ್ರಿ, ಇಲ್ಲಿ ಕೂಡ ಏನಪ್ಪ ಅಂದ್ರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BCOM ಪದವಿ ವಿದ್ಯಾರ್ಹತೆಯನ್ನು ನೀವು ಹೊಂದಿರತಕ್ಕದ್ದು. ನೆಕ್ಸ್ಟ್ ನೋಡ್ರಿ, ಮಾರುಕಟ್ಟೆ ಸಹಾಯಕ ದರ್ಜೆ 2, ವೇತನ ಶ್ರೇಣಿ ಇಲ್ಲಿ 27,650 ರೂಪಾಯಿಂದ 52,650, ಒಟ್ಟು 2 ಹುದ್ದೆಗಳಿವೆ. ಸೊ ಕನಿಷ್ಠ ವಿದ್ಯಾರ್ಹತೆ ನೋಡೋದಾದ್ರೆ, ಸೊ ನೋಡ್ರಿ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BBM, BBA, BCOM ಪದವಿ ವಿದ್ಯಾರ್ಹತೆಯನ್ನ ನೀವು ಪಡೆದಿರಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಕೆಮಿಸ್ಟ್ ದರ್ಜೆ 2, ವೇತನ ಶ್ರೇಣಿ ಇಲ್ಲಿ 27,650 ರೂಪಾಯಿಂದ 52,650, ಒಟ್ಟು 4 ಹುದ್ದೆಗಳಿವೆ. ಸೊ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ, BSc ಕೆಮಿಸ್ಟ್ರಿ ಪದವಿ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕಾಗಿರುತ್ತೆ.
ಅದೇ ಕೆಮಿಸ್ಟ್ ದರ್ಜೆ ಎರಡು ಮೈಕ್ರೋ ಬಯಾಲಜಿಯಲ್ಲಿ ನೋಡ್ರಿ ಒಂದು ಹುದ್ದೆ ಇದೆ ಇಲ್ಲಿ ನೀವೇನಪ್ಪ ಅಂದ್ರೆ ಬಿಎಸ್ಸಿ ಮೈಕ್ರೋ ಬಯಾಲಜಿ ಪದವಿಯನ್ನ ಹೊಂದಿರಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ಕಿರಿಯ ಸಿಸ್ಟಮ್ ಆಪರೇಟರ್ ವೇತನ ಶ್ರೇಣಿ ಕೂಡ ಇಲ್ಲಿ 27,650 52,650 ಒಂದು ಹುದ್ದೆ ಇದೆ ಸೊ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ಬಿಸಿಎ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಪದವಿ ವಿದ್ಯಾರ್ಥಿಯನ್ನ ನೀವು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ನೋಡ್ರಿ ಕಿರಿಯ ತಾಂತ್ರಿಕರು ವೇತನ ಶ್ರೇಣಿ 21,400 ರೂಪಾಯಿಂದ 42,000 ರೂಪಾಯಿ ಒಟ್ಟು 9 ಹುದ್ದೆಗಳಿವೆ ಫಸ್ಟ್ ನೋಡ್ರಿ ಕಿರಿಯ ತಾಂತ್ರಿಕ ಮೆಕ್ಯಾನಿಕಲ್ ಇದೆ ಸೊ ಈ ಮೆಕ್ಯಾನಿಕಲ್ ಅಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿ ಏನಿರ್ಬೇಕಪ್ಪ ಅಂದ್ರೆ ಅಭ್ಯರ್ಥಿಯು ಕನಿಷ್ಠ ಪಕ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಂದಿಗೆ ಅಂಗೀಕೃತ ತಾಂತ್ರಿಕ ಪರೀಕ್ಷಾ ಮಂಡಳಿ ಜಿಟಿಟಿಸಿ ಎನ್ಟಿಟಿಎಫ್ ನಿಂದ ಮೆಕ್ಯಾನಿಕಲ್ ವಿಷಯದಲ್ಲಿ ಐಟಿ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅದೇ ನೋಡ್ರಿ ಕಿರಿಯ ತಾಂತ್ರಿಕ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನ್ ಅಲ್ಲಿ ಎರಡು ಹುದ್ದೆ ಇದೆ ಇಲ್ಲಿ ಕೂಡ ನೀವು ಏನಪ್ಪ ಅಂದ್ರೆ ಎಸ್ಎಸ್ಎಲ್ಸಿ ಜೊತೆಗೆ ಏನಪ್ಪ ಅಂದ್ರೆ ತಾಂತ್ರಿಕ ಪರೀಕ್ಷಾ ಮಂಡಳಿ ಅಥವಾ ಜಿಟಿಟಿಸಿ ಅಥವಾ ಎನ್ಟಿಟಿಎಫ್ ನಿಂದ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನ್ ವಿಷಯದಲ್ಲಿ ಐಟಿ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಯನ್ನ ಹೊಂದಿರಬೇಕಾಗಿರುತ್ತದೆ ನೆಕ್ಸ್ಟ್ ನೋಡ್ರಿ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಎರಡು ಹುದ್ದೆಗಳಿವೆ ಇಲ್ಲಿ ಸಹ ಏನಪ್ಪ ಅಂದ್ರೆ ಎಸ್ಎಸ್ಎಲ್ಸಿ ಜೊತೆಗೆ ನೀವೇನಪ್ಪ ಅಂದ್ರೆ ಈ ಒಂದು ತಾಂತ್ರಿಕ ಪರೀಕ್ಷಾ ಮಂಡಳಿ ಅಥವಾ ಜಿಟಿಟಿಸಿ ಅಥವಾ ಎನ್ಟಿಟಿಎಫ್ ನಿಂದ ಎಲೆಕ್ಟ್ರಿಕಲ್ ವಿಷಯದಲ್ಲಿ ಐಟಿ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಯನ್ನ ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ನೋಡ್ರಿ ಕಿರಿಯ ತಾಂತ್ರಿಕ ಬಾಯ್ಲರ್ ಎರಡು ಹುದ್ದೆಗಳಿವೆ ಇಲ್ಲೂ ಕೂಡ ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಹೊಂದಿಗೆ ನೀವೇನಪ್ಪ ಅಂದ್ರೆ ಸರ್ಕಾರದ ಬಾಯ್ಲರ್ ಸಹಾಯಕ ಪರೀಕ್ಷಾ ಮಂಡಳಿಯಿಂದ ಬಾಯ್ಲರ್ ದರ್ಜೆ ಎರಡು ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು ಆಮೇಲೆ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಕ್ಕೂಟದಲ್ಲಿ ಖಾಲಿ ಇರುವ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂಬಂಧ ನೇಮಕಾತಿ ಪ್ರಕ್ರಿಯೆ ಪೂರ್ಣ ವಿವರಗಳನ್ನು ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಜಾಲತಾಣ www.bemul.in ನಲ್ಲಿ ಲಭ್ಯವಿದ್ದು ಅಭ್ಯರ್ಥಿಗಳು ಕಡ್ಡಾಯವಾಗಿ ತನಿಕ್ಷಿಕಾ ಸೇವೆಯ ಮೂಲಕವೇ ಅರ್ಜಿ ಸಲ್ಲಿಸತಕ್ಕದ್ದು ಅಂದ್ರೆ ಆನ್ಲೈನ್ ಮೂಲಕವೇ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿದಲ್ಲಿ ಹಂತ ಅಭ್ಯರ್ಥಿಗಳು ಒಂದೇ ನೋಂದಣಿ ಸಂಖ್ಯೆ ಅಡಿಯಲ್ಲಿಯೇ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಬೇಕಂತವರು ಹೇಳ್ತಿದ್ದಾರೆ ನಿಗದಿತ ಶುಲ್ಕ ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಈ ನೇಮಕಾತಿ ಸಂಬಂಧ ಅಭ್ಯರ್ಥಿಗಳು ಸ್ಪಷ್ಟೀಕರಣ ಸ್ಪಷ್ಟೋತ್ತರಗಳು ತಕರಾರು ಇತ್ಯಾದಿಗಳಿಗೆ ಪತ್ರ ಇಮೇಲ್ ವ್ಯವಹಾರಗಳಿಗೆ ಯಾವುದೇ ಅವಕಾಶಗಳಿರುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡಿದ್ರೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಪಾವತಿಸಬೇಕಾದ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದ್ರೆ 500 ರೂಪಾಯಿ ಅದೇ ತರನಾಗಿ ಇತರ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ 1,000 ರೂಪಾಯಿ ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡಲು ಆನ್ಲೈನ್ ನಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೆ ಪಾಲಿಸುವುದು ತಪ್ಪು ಮಾಹಿತಿಗಳನ್ನು ಮತ್ತು ಅಸ್ಪಷ್ಟ ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತವರ ಅರ್ಜಿಯನ್ನು ಯಾವುದೇ ಮಾಹಿತಿ ನೀಡದೆ ತಿರಸ್ಕರಿಸಲಾಗುವುದಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 26/9/2023 ನಂತರ ಸಂದಾಯ ಮಾಡಿದ್ದಲ್ಲಿ ಅಂತವರ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂದ್ರೆ ಶುಲ್ಕವನ್ನು ನೀವೇನ್ ಮಾಡ್ಬೇಕಂದ್ರೆ 26/9/2023 ಒಳಗೆ ಶುಲ್ಕವನ್ನ ನೀವೇನ್ ಮಾಡ್ಬೇಕಂದ್ರೆ ತುಂಬಬೇಕಾಗತ್ತೆ ಸೊ ನೋಡ್ರಿ ಶುಲ್ಕವನ್ನ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮೂಲಕವೇ ಶುಲ್ಕವನ್ನ ಪಾವತಿಸಬೇಕು ಜೊತೆಗೆ ನೋಡ್ರಿ ಡಿಡಿ ಚೆಕ್ ಪೋಸ್ಟಲ್ ಆರ್ಡರ್ ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಅರ್ಜಿ ಸಲ್ಲಿಸಲಿರುವಂತಹ ಪ್ರಾರಂಭಿಕ ದಿನಾಂಕ 28/8/2023 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/9/2023 ಅರ್ಜಿಗಳನ್ನು ಭರ್ತಿ ಮಾಡಿ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನೇಮಕಾತಿ ಪ್ರಕಟಣೆಯಲ್ಲಿ ಆಯಾ ಹುದ್ದೆಗಳಿಗೆ ಕೆಳಗೆ ಸೂಚಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರಲೇಬೇಕು ಒಕ್ಕೂಟದ ಅನುಮೋದಿತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ಸಮಾನಾಂತರ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ ಕನ್ನಡ ಭಾಷಾ ಜ್ಞಾನ ಅಂದ್ರೆ ಕನ್ನಡ ಓದುವುದು ಬರೆಯುವುದು ಮಾತನಾಡುವುದು ಕಡ್ಡಾಯವಾಗಿರುತ್ತದೆ ಆಯ್ಕೆಗೊಂಡ ಅಭ್ಯರ್ಥಿಗಳ ಪರೀಕ್ಷಾ ಅವಧಿ ಒಕ್ಕೂಟ ನಿಗದಿಪಡಿಸಿದಂತೆ ಇರುತ್ತದೆ ಅವಶ್ಯವಿದ್ದಲ್ಲಿ ಪರೀಕ್ಷಾ ಅವಧಿಯನ್ನು ವಿಸ್ತರಿಸಲಾಗುವುದು ಪರೀಕ್ಷಾ ಅವಧಿಯಲ್ಲಿ ಅಭ್ಯರ್ಥಿಗಳ ಸೇವೆ ತೃಪ್ತಿಕರವಾಗದಿದ್ದಲ್ಲಿ ಅಂದ್ರೆ ಪ್ರೊಬೇಷನ್ ಪಿರಿಯಡ್ ಅಲ್ಲಿ ತೃಪ್ತಿಕರವಾಗಿದ್ದಲ್ಲಿ ಮಾತ್ರ ಅಂತವರ ಸೇವೆಗಳನ್ನು ಕಾಯಂಗೊಳಿಸುವುದು ಜೊತೆಗೆ ನೋಡ್ರಿ ಲಿಖಿತ ಪರೀಕ್ಷೆಗೆ ಪತ್ರ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಒಕ್ಕೂಟದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ಕರೆಪತ್ರಗಳನ್ನು ಅಂಚೆ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಕಳುಹಿಸಲಾಗುವುದು ಈ ಬಗ್ಗೆ ಮಾಹಿತಿಯನ್ನು ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವೆಬ್ಸೈಟ್ ಅಲ್ಲಿ ಖಾತರಿಪಡಿಸಿಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ ಅಂತ ಅವರು ಹೇಳ್ತಿದ್ದಾರೆ
ಜೊತೆಗೆ ನೋಡ್ರಿ ಸಹಾಯವಾಣಿ ವಿವರಗಳು ಕೂಡ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಸಹಾಯವಾಣಿಯನ್ನ ಫೋನ್ ಮಾಡಬಹುದು. ಸೊ ಹೆಲ್ಪ್ ಲೈನ್ ನಂಬರ್ ನೋಡ್ರಿ 9108538218 ನೀವು ಕರೆ ಮಾಡಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ಕರೆಯನ್ನ ಮಾಡಬೇಕು. ಅದು ಕೂಡ 28/8/2023 26/9/2023 ಒಳಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯೊಳಗೆ ನೀವು ಏನಪ್ಪ ಅಂದ್ರೆ ಫೋನ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ ಈ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟಗಳ ಸಂಘಗಳಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.